ಮಂಗಳೂರಿನ ಸ್ವಸ್ತಿಕ ಕನ್ಸಲ್ಟೆನ್ಸಿ ಸರ್ವಿಸಸ್ ವತಿಯಿಂದ ಟ್ರೈನ್ ದಿ ಟ್ರೈನರ್ ಎನ್ನುವ ಎರಡು ದಿನಗಳ ಕಾರ್ಯಾಗಾರವನ್ನು ಮಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಮಂಗಳೂರಿನ ತಾಜ್ ಗೇಟ್ವೇ ಹೋಟೆಲ್ನಲ್ಲಿ ನಡೆಯಲಿರುವ ಕಾರ್ಯಾಗಾರಕ್ಕೆ ಚಾಲನೆಯನ್ನ ನೀಡಲಾಯಿತು. ಲ್ಯಾಂಡ್ ಡಾಕ್ಯುಮೆಂಟೇಷನ್ ಮತ್ತು ಕಾರ್ಪೊರೇಟ್ ಟ್ರೈನಿಂಗ್ ಕ್ಷೇತ್ರದಲ್ಲಿ ಸೇವೆಯನ್ನ ನೀಡುತ್ತಾ ಬರ್ತಾ ಇರುವ ಸ್ವಸ್ತಿಕ ಕನ್ಸಲ್ಟೆನ್ಸಿ ಸರ್ವಿಸಸ್ ವತಿಯಿಂದ ಎರಡು ದಿನಗಳ ತರಬೇತಿ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಾಗಿದೆ. ಟ್ರೈನ್ ದಿ ಟ್ರೈನರ್ ಎನ್ನುವ ಹೆಸರಿನಲ್ಲಿ ನಡೆಯುವ ಕಾರ್ಯಾಗಾರಕ್ಕೆ ಇಂದು ಚಾಲನೆ ನೀಡಲಾಯಿತು. ಮಂಗಳೂರಿನ ಎಸ್ಡಿಎಂ ಕಾಲೇಜ್ ಆಫ್ ಬಿಸಿನೆಸ್ ಮ್ಯಾನೇಜ್ಮೆಂಟ್ನ ಪ್ರಾಂಶುಪಾಲೆ ಅರುಣ ಪಿ ಕಾಮತ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಸ್ವಸ್ತಿಕ ಕನ್ಸಲ್ಟೆನ್ಸಿ ಸರ್ವಿಸ್ನವರು ಒಂದು ಉತ್ತಮ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದಾರೆ. ಎರಡು ದಿನಗಳ ಕಾಲ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಎಂದರು. For all of us to know more things, because training can never happen from a single resource person, and all of you have been the resource person in some or the other way. So we can have a sort of reverse mentoring today. We can learn a lot from the participants also. And as I walked in, I was able to connect with most of you in different capacities. ಅನಂತರ ಅಂತಾರಾಷ್ಟ್ರೀಯ ಮಟ್ಟದ ತರಬೇತುದಾರ ಮತ್ತು ಮೋಟಿವೇಶನಲ್ ಸ್ಪೀಕರ್ ಗೋಪಿನಾಥ್ ಬಾಲಚಂದ್ರನ್ ಅವರು ಕಾರ್ಯಾಗಾರವನ್ನು ನಡೆಸಿಕೊಟ್ರು. We can only help him or her discover within themselves. This is the beauty of training. ಕಾರ್ಯಕ್ರಮದಲ್ಲಿ ಜೆಸಿಐ ಇಂಡಿಯಾದ ರಾಷ್ಟೀಯ ತರಬೇತುದಾರ ವೇಣುಜಿ, ಸ್ವಸ್ತಿಕ ಕನ್ಸಲ್ಟೆನ್ಸಿ ಸರ್ವಿಸಸ್ನ ಅಧ್ಯಕ್ಷ ಪಿ ವಿಶ್ವೇಶ್ವರ ಭಟ್, ಸೀನಿಯರ್ ಮ್ಯಾನೇಜರ್ ಹರಿಕೃಷ್ಣ ಅಡಿಗ, ಟ್ರೈನಿಂಗ್ ಮ್ಯಾನೇಜರ್ ಸಾಗರ್ ಸಿರೈ, ಜೆಸಿಐ ಸೆನೆಟ್ನ ನಿರ್ಮೇಶ್ ತ್ಯಾಗಿ, ಅರವಿಂದ್ ಬಾಲಚಂದ್ರನ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಶರಸ್ಸಾಲಿಯಾನ್, ವಿ4 ನ್ಯೂಸ್, 24/7 ಮಂಗಳೂರು.